ಪ್ರತಿ ಮಂಗಳವಾರದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಹೋಗಿ ಸಾಕಷ್ಟು ಕರ್ಮ ಬಾಧೆಗಳನ್ನು ನಾವು ನಿಧಾನವಾಗಿ ಕಳ್ಕೊಳ್ತಾ ಬರಬಹುದಾಗತ್ತೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಸೂರ್ಯೋದಯ ಕಾಲದಲ್ಲಿ ನಾವು ಮನೆ ಬಾಗಿಲನ್ನು ಶುದ್ಧ ಮಾಡಿಕೊಂಡು ನಾವು ಶುದ್ಧವಾಗಿದ್ದು ದೀಪವನ್ನು ಹಚ್ಚಿ ಸೂರ್ಯದೇವನನ್ನು ಮನೆಯೊಳಗಡೆ ಕರ್ಕೊಳ್ಳೋದು ಬಹಳ ಮುಖ್ಯ. ಸೂರ್ಯನ ಉದಯ ಕಾಲದ ರಶ್ಮಿ ನಮ್ಮ ಮನೆಯೊಳಗಡೆ ಬಂದಾಗ ಅನೇಕ ವಿಧವಾದ ಕರ್ಮ ಬಾಧೆಗಳು ದೂರವಾಗ್ತಾ ಹೋಗುತ್ತೆ. ಸೂರ್ಯ ಮತ್ತು ಕುಜ, ಭೂಮಿ ಮತ್ತು ಸೂರ್ಯ ಯಾವ ರೀತಿಯಾದ ನಂಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ಸೂರ್ಯನಿಂದ ಭೂಮಿ ಬೆಳಗುತ್ತಾ ಹೋಗುತ್ತೆ. ಸೂರ್ಯನ ಒಂದು ಕಾಂತಿಯಲ್ಲಿ ಬೆಳಕು ಚೆಲ್ತಾ ಇರುವಾಗ ಆ ಭೂಮಿಯಲ್ಲಿ ಸಸ್ಯರಾಶಿಯೆಲ್ಲ ವೃದ್ಧಿಯಾಗ್ತಾ ಹೋಗುತ್ತೆ. ಹೇಗೋ ಹಾಗೆ ಈ ಕುಜನಿಂದ ಉಂಟಾಗುವಂತಹ ಬಾಧೆಗಳೆಲ್ಲವೂ ಕೂಡ ಆ ಸೂರ್ಯನ ರಶ್ಮಿ ನಮ್ಮ ಮೈ ಮೇಲೆ ಬೀಳೋದ್ರಿಂದ, ನಾವು ಶುದ್ಧವಾದಂತಹ ನಮ್ಮ ದೇಹದ ಮೇಲೆ ಆ ಸೂರ್ಯನ ರಶ್ಮಿ ಬೀಳೋದ್ರಿಂದ ಈ ಕುಜಗ್ರಹದಿಂದ ಆಗುವಂತಹ ಕರ್ಮ ಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯೋದಯ ಕಾಲದಲ್ಲಿ ಎದ್ದು ಆ ದೀಪವನ್ನು ಬೆಳಗಿಸಿ ಕುಜ ಶಾಂತಿಗಾಗಿ ಮಂತ್ರವನ್ನು ಪ್ರತಿ ಮಂಗಳವಾರ ಪಠಿಸಿ ಅಂತ ಹೇಳಿ ತಿಳಿಸ್ತಾ ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಹಲೋ, ಹೇಳಿಪ್ಪ. ನಮ್ಮ ಮಗನ ಬಗ್ಗೆ ಒಂಚೂರು ಕೇಳ್ಬೇಕಾಯ್ತು ಗುರುಜಿ. ಹೇಳಿಪ್ಪ, ಏನ್ ಕೇಳ್ಬೇಕಾಗಿತ್ತು? ಹೌದು, ನಮ್ಮ ಮಗ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಹೇಳಿ. ಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳ? ಹೇಳಪ್ಪ. 27/3/2002. ಏನ್ ಕೇಳ್ಬೇಕಾಗಿತ್ತಪ್ಪ? ಅವನು ವಿದ್ಯಾಭ್ಯಾಸ ಮಟ್ಕ ಬಿದ್ದು ಸೆಕೆಂಡ್ ಪಿ ಸಿ ಓದ್ದ, ಡಿಗ್ರಿ ಸೇರಿಸ್ದೆ, ಓದ್ಲಿಲ್ಲ. ಏನಾರ ಮುಂದರಿತಾನಾ ಅಂತ ಕೇಳ್ಬೇಕು. ಎಲ್ಲಿರೋದಪ್ಪ ನೀವು? ನಾವು ಇಲ್ಲಿ ಶ್ರೀ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇರ್ಬೋದು. ಅವನಿಗೆ ಓದು ವಿದ್ಯಾಭ್ಯಾಸ ಅಷ್ಟಾಗಿ ಹತ್ತದಿರಾಯಿದ್ರು ಕೂಡ ಒಳ್ಳೆ ಕರ್ಮಜೀವಿ, ಒಳ್ಳೆ ಕೆಲಸ ಮಾಡ್ತಾನೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸಿಕ್ಕತ್ತೆ, ಅನುಕೂಲ ಆಗತ್ತಪ್ಪ. ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ನಲ್ಲ, ಈಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸ್ತಾ ಬನ್ನಿ, ಖಂಡಿತ ಒಳ್ಳೆ ಫಲ. ನರಸಿಂಹದೇವರು, ಲಕ್ಷ್ಮೀ ನರಸಿಂಹಸ್ವಾಮಿ ನಮಸ್ಕಾರ ಮಾಡ್ತಾ ಬರಲಿ, ಒಳ್ಳೇದಾಗತ್ತಪ್ಪ, ಒಳ್ಳೇದಾಗಲಿ. ಈ ರೀತಿ ನಾವು ನಮ್ಮ ಜೀವನವನ್ನು ರೂಪುಗೊಳಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಶನೈಶ್ಚರ, ಶನೈಶ್ಚರನನ್ನು ನಾವು ಪ್ರೀತಿಗೊಳಿಸೋದಕ್ಕೆ ಎಳ್ಳೆಣ್ಣೆ ಎಳ್ಳು ಬತ್ತಿ ದೀಪ ಹಚ್ಚೋದಲ್ಲ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು, ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಬೇಕು. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ, 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 ಹೇಳಿಮ್ಮ. ಗುರುಜಿ, ಒಂದೂವರೆ ತಿಂಗಳಾಯ್ತು ನಮ್ಮ ಮನೆಯವರು ಮಗು ಮನೆಯಿಂದ ಹೋಗಿ ಜಗಳ ಮಾಡ್ಕೊಂಡು ನಮ್ಮ ಮನೆಯವರು ಮಗನ ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ದಿನ ಆಯ್ತಮ್ಮ? ಒಂದೂವರೆ ತಿಂಗಳಾಯ್ತು. ಅವ್ರ ಅಕ್ಕನ ಮನೇಲಿ ಇದ್ದಾರೆ. ಎಲ್ಲ ತರ ಪ್ರಯತ್ನ ಪಟ್ವಿ, ಬರ್ತಾ ಇಲ್ಲ. ಫೋನ್ ಮಾಡಿದ್ರೆಲ್ಲ ಅವ್ರ ಅಕ್ಕನ ಹತ್ರ ಮಾತಾಡಿದ್ರೆ ಬರ್ತಾರೆ ಅಂದ್ರೆ ತಿರ್ಗ ಏನು ಫೋನ್ ತೆಗಿತಾ ಇಲ್ಲ. ಇನ್ನು 12 ದಿನ ಸುಮ್ಮನೆ ಇರುತ್ತಾ, ಎಷ್ಟೊಳಗಡೆ ಅವರಾಗೋರೇ ಬರ್ತಾರೆ ಯೋಚನೆ ಮಾಡಿಬಿಡಿ. ಇನ್ನು 12 ದಿನ ಸುಮ್ಮನೆ ಇರಿ, ಅವರಾಗೋರೇ ಬರ್ತಾರೆ. ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೇಳ್ತಾ ಇರಿ ತಾಯಿ, ಆ ಲಲಿತಾದೇವಿ ಅವರಿಗೆ ಬುದ್ಧಿಯನ್ನು ಕೊಡ್ತಾಳೆ, ವಾಪಸ್ ಕರ್ಕೊಂಬರ್ತಾಳೆ, ಒಳ್ಳೇದಾಗತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ, ಹಲೋ, ಹೇಳಿ. ನಮಸ್ತೆ. ನಮಸ್ತೆ, ಹೇಳಿಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಏನು ಕೇಳಬೇಕಿತ್ತು? 21/8/2002 ಡೇಟ್ ಆಫ್ ಬರ್ತು. ಅವಳದು ವಿದ್ಯಾಭ್ಯಾಸ ಹೆಂಗೆ ಅಂತ ಕೇಳಬೇಕಾಯ್ತು. ಏಳು ಬೀಳು ಸ್ವಲ್ಪ ಜಾಸ್ತಿ ಇದೆ. ಎಲ್ಲರೂ ಬಿದ್ದಿದ್ರಾ ರೀಸೆಂಟಾಗಿ? ರೀಸೆಂಟ್